ನೀವು ಯಾವ
ಸಂಪೂರ್ಣವಾಗಿ ನೀವೆಲ್ಲ ಏನು ಪ್ರಮುಖ ಸದಸ್ಯರು ಗ್ರಾಮದ ನಾಗರಿಕರಿದ್ದೀರಿ, ಅವರೆಲ್ಲ ನೂರಾವರು ಎರಡು ನೂರ ಮಂದಿರ ಪಟ್ಟಿ ವಾಪಿ ಹೆಣ್ಮಗಳು ಒಂದು ಸಾವಿರ ಒಂದು ಕೊಟ್ಟವ ಈ ಊರಿನ ಸಮಾಜ ನನಗೆ ನೋಡಿ ಭಾಳ ಸಂತೋಷ ಆಯ್ತು. ಎಲ್ಲರೂ ನೂರ ಮಂದಿರ ನೀವು ಮನೆ ನಮ್ಮ ಯಾರೋ ದಾಳಿಗಳು ಬಂದು ಅದು ಅದಕ್ಕೋಸ್ಕರ ಆ ಮಾತು ಬೇರೆ ನಾಲ್ಕಾರು ದಿನ ಪಟ್ಟಿ ಎತ್ತೀನಿ ನೂರ ಒಂದು ಎರಡು ನೂರ ಒಂದು ಎರಡು ನೂರ ಐವತ್ತೊಂದು ಐನೂರು ಲಾಸ್ಟ್ ಸಾವಿರ ರೂಪಾಯಿ ಕಳಿಸ್ಕೊಡ್ಬೇಕನ್ನೋ ಮನೋಭಾವ ಯಾಕಡೆ ಹೋಗಿ ಬಂದು ಧೈರ್ಯ ಬಂದಿಲ್ಲ. ಅದ್ರ ನೋಡಿ ಏನಾದ್ರು ಅಂತ ನಾನು ಹೇಳಲ್ಲ, ಒಬ್ಬ ಈ ಮೂರು ಹೆಣ್ಮಗಳು ಒಂದು ಸಾವಿರವನ್ನು ಕೊಟ್ಟರು. ನಂತರ ನೀವು ಮಾಡಿರಿ, ನಿಮ್ಮ ಕೆಲಸ ನಿಂತು ನೀವು ಅಂದ್ರೆ ಹೆಣ್ಮಕ್ಳ ಕೆಲಸ ಮಾಡ್ತೀನಿ ಅವ್ರ ದೇಣಿಗೆ ಇದು ಏನು ಬೇಕು ಶಿಖರ ನಿರ್ಮಾಣ ಆಯಿತು ಕಳಸಗಳು ನೀವು ಮಾಡೋದ್ರಿ ಬಿಡಿ ಕಳಸ ಅವೆಲ್ಲ ನೀವೇ ಮಾಡೋದು ಅಷ್ಟು ಕಳಸ ಹೆಣ್ಮಕ್ಕಳೇ ಬೇಡ ಗೊತ್ತದೇನೆ ಸರಕಾರ ನಿಮಗೆ ಪ್ರತಿಯೊಂದು ಕಳಸ ಮಾಡಿ ಹೆಣ್ಮಕ್ಳು ಕೊಟ್ಟರು ಕೆಲಸ ಹೊಸವ ನೂರು ಗಂಟೆ ಕಳಸ ಹಣ ಕಳಸ ಅಂಥ ಕಳಸ ನೀವು ಒಕ್ಕಟ್ಟು ಕಾಪಾಡ್ಕೊಂಡು ಹೋಗಿ ಶಿಸ್ತು ಕಾಪಾಡ್ಕೊಂಡು ಹೋಗಿ ವರ್ಷ ವರ್ಷ ನಿಮ್ಮದು ಪರಿವರ್ತನೆ ಬೇರೆ ಆಗಬೇಕು ಮತ್ತೊಬ್ಬರದ ನಿಮ್ಮನ್ನು ನೋಡಿ ಕಲಿಬೇಕು ಮಾಡಬೇಕು ಅಂತ ಪ್ರವೃತ್ತಿ ನೀವು ಬೆಳೆಸ್ಬೋದು. ಮತ್ತು ಅಧ್ಯಕ್ಷರು ಏನೇ ಮಾತಾಡಲಿ ಭಾಳ ಕರೆಕ್ಟ್ ಮಾತಾಡ ಮಾರ್ಗವಾಗಿ ಮಾತಾಡ್ರೆ ಅವ್ರು ಮಾತಾಡಿದ್ರೆ ನೀವು ನಡೆದಿದ್ದೆ ಆದರೆ ಈ ಸಂಸ್ಥೆ ಇನ್ನ ಅಭಿವೃದ್ಧಿ ಆಗೋದ್ರಲ್ಲಿ ಸಂಸ್ಥೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಇದೇ ರೀತಿ ನೆಟ್ಟು ಕೊಡಂತ ಹೇಳಿ ನಿಮಗೆ ಒಂದನೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ.